ಏನೇ ಅಲ್ಲಿ ಅದಿಂತಿ ಊರಲ್ಲಿ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್. ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಿದೆ, ಕಂಟೆಸ್ಟ್ ಕೂಡ ಮಾಡ್ತಾರೆ, ಇದೇ ಮೊದಲನೇ ಬಾರಿ ಮಾಡ್ತಾರೆ. ಇದಕ್ಕೆ ಮುಂಚೆ ಮಾಡಿದ್ರೆ ಸರ್, ನಾನು ಕಳೆದ 5 ವರ್ಷ ಹಿಂದೆ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ. ಸದಸ್ಯನಾಗಿ ನಾನು ಗ್ರಾಮದಲ್ಲಿ ಅನೇಕ ಕಾರ್ಯಗಳನ್ನ ಸಹ ಮಾಡಿದ್ದೇನೆ. ಈಗ ನನ್ನ ಕಳೆದ 5 ಬಾರಿ ನಮ್ಮ ಶ್ರೀಮತಿಯವ್ರನ್ನ ನಿಲ್ಲಿಸಿದ್ದೆ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾವು 7 ವೋಟಲ್ಲಿ ಪರಾಜಿತರಾದ್ವಿ. ಆದರೆ ಈ ಸತಿ ನಮ್ಮೂರಿನ ಗ್ರಾಮದ ಜನತೆ, ಇಲ್ಲ ನೀವು ಸತಿ ನಿಂತ್ಕೊಳ್ಳಿ, ನೀವು ನಿಂತಿದ್ದಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿ ಅನೇಕ ಕಾಮಗಾರಿಗಳನ್ನು ಕೈಗೊಂಡಿದ್ದೀರಾ, ಕೆಲಸಗಳು ಮಾಡಿದ್ದೀರಾ ಅಂತ ಹೇಳಿ ಈ ಸತಿ ನನಗೆ ಜನ ಒತ್ತಾಯ ಕೊಟ್ಟು ಒಬ್ಬರು ನಮ್ಮ ಗ್ರಾಮದಲ್ಲಿ 2 ವಾರ್ಡ್ನಾಗ ಮಾಡಿದ್ದಾರೆ ಸರ್. ಒಟ್ಟು ಒಂದು ವಾರ್ಡ್ ಇತ್ತು, ಈಗ 2 ವಾರ್ಡ್ನಾಗ ಮಾಡಿ ಕೆಳಗಡೆ ಒಂದು ವಾರ್ಡ್, ಮೇಲ್ಗಡೆ ಒಂದು ಅಂತ ವಾರ್ಡ್ ಮಾಡಿದ್ದಾರೆ, ವಾರ್ಡ್ 2 ಅಂತ ಮಾಡಿದ್ದಾರೆ. ನಾನೀಗ ವಾರ್ಡ್ 2ನಲ್ಲಿ ನಮ್ಮ ಶ್ರೀಮತಿಯವ್ರನ್ನ ಸ್ಪರ್ಧಿಸಿದ್ದೀನಿ. ಅಲ್ಲಿ ನಮ್ಮ ಮತ ಯಾವುದೇ ರೀತಿಯಾದಂಥ ಮತ ಇಲ್ಲ ಸರ್. ನನ್ನನ್ನು ಜನ ಅಲ್ಲಿ ನೀವೇ ನಿಂತ್ಕೋಬೇಕು ಅಂತೇಳಿ ನನಗೆ ಒತ್ತಾಯ ಮಾಡಿ, ನಾವು ಜನತೆಯ ಒತ್ತಾಯದ ಮೇರೆಗೆ ನಾವಲ್ಲಿ ಈಗ ನಿಂತಿದ್ದೀವಿ, ಸ್ಪರ್ಧೆ ಮಾಡಿಸಿದ್ದೀವಿ ಸರ್. ನಮ್ಮ ಶ್ರೀಮತಿಯವ್ರನ್ನ ಸ್ಪರ್ಧೆ ಮಾಡಿಸಿದ್ದೀವಿ ಸರ್. ನಾನು 2010ರಿಂದ 2015ರವರೆಗೆ ನನ್ನ ಚುನಾಯಿತ ಪ್ರತಿನಿಧಿಯಾಗಿ ನಮ್ಮ ಊರು ಗ್ರಾಮದಿಂದ ಆಯ್ಕೆಯಾಗಿದ್ದೆ. ಆಯ್ಕೆಯಾಗಿದ್ದಂಥ ಸಂದರ್ಭದಲ್ಲಿ ನಮಗೆ ಆಗ ಬರಗಾಲದಂಥ ಸಂದರ್ಭದಲ್ಲಿ ತುಂಬ ನೀರಿಗೆ, ಕುಡಿಯಿಕೆ ನೀರಿಗೆ ಹಾಹಾಕಾರ ಇತ್ತು ಸರ್, ಮಳೆ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ. ಆಗ ನಮ್ಮ ಗ್ರಾಮದಲ್ಲಿ ನಾನು ಜಡ್ಪಿ ಜಿಲ್ಲಾ ಪಂಚಾಯತ್ ವತಿಯಿಂದ 4 ಬೋರ್ಗಳನ್ನ ಕೊರಿಸಿದ್ದೀನಿ. ಈಗ 4 ಬೋರ್ಗಳು ಸಹ ಓಡ್ತಾ ಇದೆ. ಆ ಬೋರ್ಗಳು ಓಡಿಸಿ 2 ಬೋರ್ ಫೇಲ್ ಆದವು. ತದನಂತರ ಆ ಬೋರ್ಗಳು ಸಹ ನೀರು ನಿಂತ್ಕೊಂಡಾಗ ನಾನು ಬೇರೆ ಕಡೆಯಿಂದ ನೀರನ್ನ ಟ್ರಾಕ್ಟ್ರಿಂದ ಓಡಿಸಿ ನಮ್ಮ ಗ್ರಾಮದ ಜನತೆಗೆ ನಾನು ಸೇವೆ ಸಲ್ಲಿಸಿದ್ದೀನಿ. ಬೀದಿ ದೀಪಗಳು ಪ್ರತಿಯೊಂದು, ಮೊದಲು ಟ್ಯೂಬ್ ಲೈಟ್ಸ್ ವ್ಯವಸ್ಥೆ ಇತ್ತು, ಆ ಟ್ಯೂಬ್ ಲೈಟ್ ವ್ಯವಸ್ಥೆನ ಇದು ಮಾಡಿ ನಾನು ಕರೆಂಟ್ ಉಳಿತಾಯ ಮಾಡಿ ಸರ್ಕಾರಕ್ಕೆ ಮತ್ತು ನಮ್ಮ ಇದಕ್ಕೆ ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾನು ಇದನ್ನ CFL ಬಲ್ಬ್ನ ಅಳವಡಿಸಿ ಪ್ರತಿಯೊಂದು ಲೈಟ್ ಕಂಬಕ್ಕೂ ಸಹ CFL ನ ಇದು ಮಾಡಿ ನಮ್ಮೂರಲ್ಲಿ ಕಾಡು ಪಕ್ಕ ನೀರು ಕುಡಿಯೋದಕ್ಕೆ ಜನಗಳು ನೈಟ್ ನೀರಿಗೆ ಇದಕ್ಕೆ ಹೋಗ್ತಾರೆಲ್ಲ ಅಂದ್ಬಿಟ್ಟು ಪಕ್ಕಕ್ಕೆ ತೊರೆಗೂ ಸಹ, ಆ ಕಡೆ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ ಅಂತ ಇದೆ, ಆ ದೇವಸ್ಥಾನದಕ್ಕೂ ಸಹ ನಾನು ದೀಪದ ವ್ಯವಸ್ಥೆನ ಮಾಡಿದ್ದೆ ನನ್ನ ಕಾಲಾವಧಿಯಲ್ಲಿ. ನಾನು ಕಾಲಾವಧಿ ಮುಗಿದ ನಂತರ ನಾನು ಹಾಕಿದಂಥ ಲೈಟ್ಗಳಿಗೆ ಸೆಟ್ಗಳಿಗೆ ಬಟ್ ಲೀಸ್ಟ್ ಲೈಟರು ಹಾಕಿ ಬೆಳಕಿನ ವ್ಯವಸ್ಥೆ ಮಾಡುವಂಥ ಇದನ್ನ ನಮ್ಮ ಕಳೆದ ಬಾರಿ ಗೆದ್ದಂಥ ಸದಸ್ಯರು ಮಾಡಿಲ್ಲ ಸರ್. ಶ್ರೀಮತಿಯವ್ರನ್ನ ಜನದ ಒತ್ತಾಯದ ಮೇರೆಗೆ ಗ್ರಾಮದ ಸೇವೆ ಮಾಡೋದಕ್ಕೋಸ್ಕರ, ಗ್ರಾಮದ ಜನತೆಗಾಗಿ, ಗ್ರಾಮದ ಸೇವೆಗಾಗಿ. ಆಮೇಲೆ ಇದಕ್ಕಿಂತ ಮುಟ್ಟ ನೀನು ನಿಂತಿದ್ದೆ ಕೆಲಸ ಮಾಡಿದೆ, ಈಗ ನಿಮ್ಮ ಶ್ರೀಮತಿಯವ್ರು ನಿಲ್ಲಿಸಿದ್ಯಾ, ಅದೇ ಥರ ಹಿಂದೆ ನೀನು ಯಾವ ರೀತಿ ಕೆಲಸ ಮಾಡಿದೆ ಆ ರೀತಿ ಕೆಲಸ ಮಾಡು ಅಂತ ಹೇಳಿದ್ರು. ಆಮೇಲೆ ಈ ಸತಿ ನಾನು ಹೊಸ ಯೋಜನೆನ ಇದು ಮಾಡ್ಕೊಂಡಿದ್ದೀನಿ ಸರ್. ನನ್ನ ಇದರಲ್ಲಿ ನಾನು ಸದಸ್ಯನಾಗಿದ್ದಾಗ ಶಾಲೆ ಮಕ್ಕಳಿಗೆ ಕೈ ಮತ್ತು ಬೆಲ್ಟ್ನ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ನೀಡಿದೆ ಸರ್. ಈ ಸತಿ 5 ವರ್ಷಗಳ ಕಾಲ ನಮ್ಮ ಶಾಲೆ ನಮ್ಮ ಮತ್ತು ಪಕ್ಕದ ಗ್ರಾಮದ ಎಲ್ಲೇವಸಳ್ಳಿ ಗ್ರಾಮಕ್ಕೆ ನಾನು ಟೈ ಬೆಲ್ಟು, ನೋಟ್ ಪುಸ್ತಕಗಳು ಮತ್ತು ಜಾಮೆಟ್ರಿಗಳನ್ನು 5 ವರ್ಷಗಳ ಕಾಲ ಉಚಿತವಾಗಿ ನಾವು ಕೊಡೋಣ ಅಂತ ನಾನು ಭರವಸೆ ಕೊಟ್ಟಿದ್ದೀನಿ ಸರ್. ಅಂತದ್ದು ನಮ್ಮ ಗ್ರಾಮದಲ್ಲಿ ಶುಗರ್ ಪರೀಕ್ಷೆ ಮಾಡೋದಕ್ಕೆ ಮತ್ತು BP ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಟೌನ್ಗೆ ಹೋಗ್ತಾರೆ ಸರ್, ಅಲ್ಲಿ ಕಾಯಬೇಕು ಅಂತ ಸರ್. ಇದು ನಾನು ಹೇಳ್ತಾ ಇದ್ದೀನಿ, ನಮ್ಮ ಗ್ರಾಮದ ಜನತೆಗೆ ಉಚಿತವಾಗಿ ನಾನು ರಕ್ತದ ಒತ್ತಡ ಹಾಗೂ ಬ್ಲಡ್ ಶುಗರ್ ಪರೀಕ್ಷೆಯನ್ನು ಮತ್ತು ಮಕ್ಕಳಿಗೆ, ಶಾಲೆಯ ಮಕ್ಕಳಿಗೆ ರಕ್ತದ ಗುಂಪಿನ ಪರೀಕ್ಷೆಯನ್ನು ನಾನು ಮಾಡಿಕೊಡಬೇಕು ಅಂತ ನಾನು ಆಸೆ ಇಟ್ಕೊಂಡು ಅನೇಕ ರಸ್ತೆ ಕಾಮಗಾರಿಗಳನ್ನ ಮಾಡಿದ್ದಾರೆ. ಎಲ್ಲ ಸಹ ರಸ್ತೆಗಳು ಕುಲೆಗೆಟ್ಟಿವೆ ಸರ್, ಯಾಕೆ ಅದರಲ್ಲಿ ಕ್ವಾಲಿಟಿ ಕಂಟ್ರೋಲ್ನವರು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೇ ರಸ್ತೆಗಳೆಲ್ಲ ತುಂಬ ಹೀನಾಯ ಸ್ಥಿತಿಯಾಗಿದೆ ಸರ್. ಎಲ್ಲ ಕಿತ್ತೋಗಿದೆ, ಈಗ 5 ವರ್ಷದಲ್ಲಿ ಹಾಕಿದಂಥ ರಸ್ತೆಗಳೆಲ್ಲ ಹದಗೆಟ್ಟಿದೆ ಸರ್. ಅದನ್ನು ಫಸ್ಟು ನಾನು ಫಸ್ಟು ಗ್ರಾಮದ ಪರಿಸರನ ಕಾಪಾಡಬೇಕು. ಖಂಡಿತ ಸರ್, ನನಗೆ 5 ವರ್ಷಗಳ ಕಾಲಾವಕಾಶ ನಾವು ಕೊಟ್ಟರೆ ನಾನು ಮಾದರಿ ಗ್ರಾಮನಾಗಿ ಮಾಡ್ತೀನಿ ಸರ್. ನಾನು ನನ್ನ ಉದ್ದೇಶನೇ ಅದು ಸರ್. ನಮ್ಮ ಚನ್ನಪಣ್ಣ ತಾಲೂಕಲ್ಲಿ ನಾನು MP ಆಗ್ಬೋದು, MLA ಅವರು, ಜಿಲ್ಲಾ ಪಂಚಾಯತ್ ಸವಲತ್ತುಗಳು ಬರಬೇಕು ಸರ್ಕಾರದಿಂದ, ಅವೆಲ್ಲನೂ ಪಡ್ಕೊಂಡು ನಮ್ಮ ಗ್ರಾಮನ ಒಂದು ಏನು ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಅವತ್ತು ಕೈ ಮುಗಿದು ಕೇಳ್ಕೊತೀನಿ ಸರ್. ನಾನು 5 ವರ್ಷಗಳ ಕಾಲ ಸೇವೆನ ಮಾಡಿದ್ದೀನಿ, ಅದೇ ಸೇವೆ ಮುಂದುವರಿಸಿ ಇನ್ನೂ ಯಥೇಚ್ಛಿನ ಸೇವೆ ಮಾಡೋದಕ್ಕೆ ನನ್ನ ಶ್ರೀಮತಿಯಾದಂಥ ಸವಿತಾ ಕೆ ಅವರು ಆಟೋ ಗುರುತು ಕ್ರಮ ಸಂಖ್ಯೆ 6ಕ್ಕೆ ಮತವನ್ನು ಕೊಟ್ಟು ನನ್ನ ಹೆಂಡತಿಯಾದಂತಹ ಸವಿತಾ ಅವ್ರನ್ನ ಯಥೇಚ್ಛು ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕೆಂದು ನಮ್ಮ ಗ್ರಾಮದ ಸದಸ್ಯರುಗಳಲ್ಲಿ ಹಾಗೂ ಗ್ರಾಮ ಜನತೆಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಸರ್. ಚಂದ್ರನಂತ ಸರ್, ನಾನು ಒಬ್ಬ ವೃತ್ತಿಯಲ್ಲಿ ಲ್ಯಾಬ್ ಟೆಕ್ನಿಕ್ಸ್ ರಕ್ತ ಪರೀಕ್ಷಕ, ಹಾಗಾಗಿ ಗ್ರಾಮದಲ್ಲಿ ನಾನು ಜನತೆಗೆ ಎಲ್ಲ ರೀತಿಯ ಒಂದು ಉಚಿತವಾದಂತಹ ಶುಗರ್ BP ಇದು ಮಾಡಬೇಕು ಅಂತೇಳಿ ಇದು ಮಾಡ್ಕೊಂಡಿದ್ದೆ. ಅದಕ್ಕೂ ಸಹ ನಾನು ಇದು ಮಾಡ್ತೀನಿ ಸರ್. ನಮ್ಮ ಗ್ರಾಮದಲ್ಲಿ ಕೇಳ್ಕೊಳ್ಳೋದು ಎಷ್ಟು ಗೆಲ್ಸಿದ್ರೆ ನಾವೇನು ಅನ್ಕೊಂಡಿದೀವೋ, ಏನು ಕಂಪ್ಲೇಂಟ್ ಹೊಡೆಸಿದೀವೋ ಅದರಲ್ಲಿ ಅದರಂತೆ ನಾನು ಹೇಳ್ಕೊಳ್ತೀನಿ.